ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋನ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸೋಕೆ ಮಾಡಿರುವಂಥ ಎಲ್ಲ ನನ್ನ ಗೆಳೆಯರಿಗೂ, ನನ್ನ ಕುಟುಂಬದವರಿಗೂ, ನನ್ನ ಟೀಚರ್ಸ್ಗೆ, ಎಸ್ಪೆಷಲಿ ನನ್ನ ಮೇಡಮ್ಗೆ, ನಮ್ಮ ಸರ್ಗೆ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಮ್ಮ ಚಾನೆಲ್ ತುಂಬ ಕಡಿಮೆ ಸಬ್ಸ್ಕ್ರಿಪ್ಷನ್ ಇತ್ತು, ಅಷ್ಟು ವ್ಯೂಸು ರೀಚ್ ಆಗೋದಕ್ಕೆ ಕಾರಣ ನಿಮಗೆ ನಿಮ್ಮ ಪ್ರತಿಯೊಬ್ಬರು ಕೂಡ ಕಾರಣ ಆಗಿದ್ದೀರಾ. ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೂ ಹೆಚ್ಚೆಚ್ಚಾಗಿ ಸಬ್ಸ್ಕ್ರಿಪ್ಷನ್ ಮಾಡಿ, ಸಬ್ಸ್ಕ್ರಿಪ್ಷನ್ ಆಗಬೇಕು, ಇನ್ನೂ ಹೆಚ್ಚೆಚ್ಚಾಗಿ ವ್ಯೂಸ್ ಬರಬೇಕು. ಪ್ರತಿಯೊಬ್ಬರಿಗೂ ನಾನು ಅದೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ. ಮತ್ತು ಇನ್ನೊಂದು ಏನಿದೆ, ನಮ್ಮ ಸಿನಿಮಾ ಮೊದಲನೇದು ಅಪ್ಪು ಸರ್ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನನ್ನ ಗೆಳೆಯ ಆದ ನನ್ನ ಬಾಲ್ಯದ ಗೆಳೆಯನಾದ ಮುರುಳಿ ಕೆಜಿಪುರ, ಕಾರಣಾಂತರಗಳಿಂದ ಅವನು ನಮ್ಮ ಈ ಲೋಕನೇ ಬಿಟ್ಟು ಹೋಗಿದ್ದಾನೆ. ಮತ್ತು ಇನ್ನೊಬ್ಬ ಹರ್ಷ, ಅವನ ಮಿಳ್ಳೆ ಮೋಹನ, ಅವನು ನನ್ನ MBA ಕ್ಲಾಸ್ಮೇಟು ಮಿಳ್ಳೆ ಮೋಹನ. ಅವನು ಕೂಡ ಒಂದು ರಂಗಭೂಮಿ ಕಲಾವಿದ, ಕಾಮಿಡಿ ಕಿರಾಳಿಗಳಲ್ಲಿ ಸ್ಕ್ರಿಪ್ಟ್ ರೈಟರ್ ಆಗಿದ್ದ. ಮೇನ್ ಏನಂದರೆ ಅನುಶ್ರೀ ಅವರು ಅವನನ್ನು ಮಿಳ್ಳೆ ಮೋಹನ ಅಂತಲೇ ಕರೀತಿದ್ರು, ಸೊ ಅದಕ್ಕೆ ನಾನು ಮಿಳ್ಳೆ ಮೋಹನ ಅಂತಲೇ ಕರೀತಿದ್ದೆ. ಅವನ ಮಿಳ್ಳೆ ಮೋಹನ ಗೊತ್ತಿರಲಿಲ್ಲ, ಹರ್ಷ ಗೊತ್ತಿದ್ದ. ಅವನನ್ನು ನೋಡೋದಕ್ಕೆ ಸೇಮ್ ದುನಿಯಾ ವಿಜಯ್ ಥರನೇ ಕಾಣಿಸ್ತಿದ್ದೆ ನಾವು. ಅದಕ್ಕೆ ನಾವು ದುನಿಯಾ ದುನಿಯಾ ಅಂತ ಕರಿತಾ ಇದ್ವಿ, ದುನಿಯಾ ವಿಜಯ್ ಅಂತ ಕರಿತಾ ಇದ್ವಿ. ಹೆಸರು ಕೂಡ ದುನಿಯಾ ಅಂತಲೇ ಕರಿತಿದ್ವಿ. ಅವನು ಕೂಡ ಕಾರಣಾಂತರಗಳಿಂದ ಈ ಭೂಮಿನ ಅಗಲಿದ್ದಾನೆ. ಸೊ ನನ್ನ ಫ್ರೆಂಡ್ ಮುರಳಿ ಮತ್ತು ಹರ್ಷ ಇಬ್ಬರಿಗೂ ಈ ಸಿನಿಮಾನ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಕುಟುಂಬದ ಬಗ್ಗೆ ಹೇಳಬೇಕಂತಂದರೆ, ಕುಟುಂಬ ಅಂದರೆ URS ಫಿಲ್ಮ್ಸ್ ಬಗ್ಗೆ ಹೇಳಬೇಕಂದ್ರೆ, ದಟ್ ಈಸ್ ನಾಟ್ URS ಫಿಲ್ಮ್ಸ್ ಅಂದರೆ URS ಫಿಲ್ಮ್ಸ್, ಅದು URS ಫಿಲ್ಮ್ಸ್ ಅಲ್ಲ, ಸಪ್ರೇಟ್ ಸಪ್ರೇಟ್ ಏನಿಲ್ಲ. URS ಫಿಲ್ಮ್ಸ್ ಅಂದರೆ ನಿಮ್ಮ ಸಿನಿಮಾ, ನಿಮ್ಮ ಸಿನಿಮಾಗಳು, ನಿಮಗಾಗಿ ಮಾಡ್ತಾ ಇರೋ ಅಂಥ ಸಿನಿಮಾಗಳು. ಅದು ಅದರ ಅರ್ಥನೇ ಅದು, ನಿಮಗಾಗಿ ಮಾಡ್ತಿರುವಂಥ ಸಿನಿಮಾಗಳು. ದಯವಿಟ್ಟು ನೋಡ್ತಾ ಇದ್ರೆ, ಏನಂದರೆ ಜನ ಜಾಸ್ತಿ ನೋಡ್ತಾ ಇದ್ರೆ ಆದರೆ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನಾವು ಸಬ್ಸ್ಕ್ರೈಬ್ ಆಗೋದಕ್ಕೆ ನಾವೇನಾದ್ರು ಅಮೌಂಟ್ ಇಟ್ಟಿದ್ದೀವಿ ಇಲ್ಲ ಅಲ್ವಾ? ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಒಂದು ಪುಟ್ಟ ಏನು ಪ್ರಯತ್ನ ಇದೆ, ಅಂಬೆಗಾಲ್ ಇದೆ ಈ ಒಂದು ಸಿನಿಮಾ ಜಗತ್ತಿಗೆ, ಒಂದು ಅಂಬೆಗಾಲ್ ಏನು ಇಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನು ಹಿಡಿದು ನಿಮ್ಮೆಲ್ಲರೂ ಸೇರಿ ಒಂದು ಕೈ ಹಿಡಿದು ಮುಂದೆ ನಮ್ಮನ್ನು ನಮ್ಮಂಥ ಒಂದು ಪುಟ್ ಪುಟ್ಟ ಅಂಥ ಕಲಾವಿದರ ಏನಿದ್ದಾರೆ, ನಾವೊಂದು ಅಂಬೆಗಾಲ್ ಟೀಮ್ ಬರ್ತಿದ್ದೀವಿ, ಅವರನ್ನು ನೀವು ಕೈ ಹಿಡಿದು ನೀವು ಕರ್ಕೊಂಡು ಹೋಗಬೇಕು. ಇನ್ನೊಂದು ಮಾತು ಹೇಳಲೇಬೇಕು, ಅಭಿಮಾನಿಗಳನ್ನ ಅಣ್ಣ ಅವರು ಮತ್ತು ಪುನೀತ್ ರಾಜ್ಕುಮಾರ್ ದೇವರು ಅಂತಲೇ ಕರೀತಿದ್ರು. ನಿಜ, ಖಂಡಿತ ನೀವೆಲ್ಲರೂ ದೇವ್ರೇ, ನಿಮ್ಮೆಲ್ಲರಿಗೂ ನಾನು ಅಭಿಮಾನಿ. ಖಂಡಿತ ನೀವೆಲ್ಲ ದೇವ್ರ ಸಮಾನ. ಏನಿದೆ, ನೀವು ಪ್ರತಿಯೊಬ್ಬರು ನಮ್ಮನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗಿ, ಆದಷ್ಟು ನಿಮ್ಮನ್ನ ಮನರಂಜಿಸೋಕ್ಕೆ ನೋಡ್ತೀವಿ. ಪ್ರತಿಯೊಂದು ಹಂತದಲ್ಲೂ ನಿಮ್ಮನ್ನ ಮನರಂಜಿಸೋಕ್ಕೆ ನೋಡ್ತೀವಿ. ನಿಮ್ಗೆ ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನ ನಾವು ಮನರಂಜನೆ ಮಾಡ್ತೀವಿ. ಇನ್ನೊಂದು ನಾನು ಹೇಳಲೇಬೇಕು, ಸರ್ಪ್ರೈಸ್ ಆಗಿ ಹೇಳೋಣ ಅನ್ಕೊಂಡೆ. ಇದು ನಮ್ಮದು ಕದರ್ ಅನ್ನೋದು ಕದರ್ನ ಮೊದಲನೇ ಭಾಗ. ಇದು ಕೇವಲ ಕದರ್ನ ಮೊದಲನೇ ಭಾಗ. ಇದನ್ನ ನೀವು ಎಷ್ಟು ಯಶಸ್ಸನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತೀರಾ, ಅದರ ಮೇಲೆ ನಾವು ಕದರ್ನ ಮುಂದಿನ ಭಾಗ, ಮುಂದುವರೆದ ಭಾಗನ ಶೂಟ್ ಮಾಡ್ತೀವಿ. ಸೊ ಈ ಸಕ್ಸಸ್ಗೆ ಕಾರಣ ಆಗ್ಬೇಕಾಗಿರೋದ ನೀವು ಮತ್ತೆ ನಿಮ್ಮಿಂದ. ನೋಡ್ತಿದ್ದೀನಿ ಕಮೆಂಟ್ಸ್, ತುಂಬಾ ಕಮೆಂಟ್ಸ್ ಮಾಡಿದ್ದೀರಾ, ಚೆನ್ನಾಗಿದೆ, ಆಲ್ ದಿ ಬೆಸ್ಟ್ ಅಂತ, ಮೊದಲನೇ ಪ್ರಯತ್ನ, ಮತ್ತೆ ಎಲ್ಲರೂ ಆಲ್ ದಿ ಬೆಸ್ಟ್ ಅಂತ ಮಾಡಿದ್ದೀರಾ. ಪ್ರತಿ ಅವರೆಲ್ಲರಿಗೂ ಥ್ಯಾಂಕ್ಸ್. ಖಂಡಿತ ನಿಮ್ಮನ್ನು ಮನರಂಜನೆಗೋಸ್ಕರನೇ ನಾವು ಮಾಡಿರೋದು. ಯಾರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ, ಮತ್ತು ಲೈಕ್ಸ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಮತ್ತು ಶೇರ್ಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ನನ್ನ ಕುಟುಂಬದವರಾಗಿರ್ಬೋದು, ಮತ್ತು ನಾನು ಇನ್ನೊಂದು ಹೇಳಲೇಬೇಕು, ಅವರು ನಾನು ಬ್ರದರ್ ಫ್ರಮ್ ಅನದರ್ ಮದರ್ ಅಂತಲೇ ಕರಿಬೇಕು. ಅದರಲ್ಲಿ ಪ್ರಮುಖರು ಅಲ್ಲ, ಎಲ್ಲರೂ ಸೇರಿ ಯಾರ್ಯಾರು ಅಂತಂದರೆ, ಗಿರೀಶ್, ಭುವನ್, ಪುನೀತ್ ಬಾಬು, ಚೇತು, ಭುವನ್ ತಮ್ಮ ವೈಷ್ಣವ್, ರಾಹುಲ್ ಅಕ್ಮಂಗ್ಲ, ರಾಹುಲ್ ಅಕ್ಕಿ, ಮತ್ತು ಚೇತು, ಚರಣ್, ಕಲ್ಯಾಣ್, ಕಾರ್ತಿಕ್, ಮತ್ತು ನನ್ನ ತಮ್ಮ ರಾಹುಲ್ ಆಗಿರ್ಬೋದು, ಅವರು ಕೂಡ ಸಬ್ಸ್ಕ್ರಿಪ್ಷನ್ ಮಾಡೋದಕ್ಕೆ ಮತ್ತು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ. ಅವ್ರ ತಮ್ಮ ರಕ್ಷಿತ್, ಅವರು ಇವರೆಲ್ಲರೂ ನನ್ನ ತಮ್ಮಂದರು. ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋದಕ್ಕೆ ಒಂದು ನನಗೊಂದು ಉದಾಹರಣೆ ಸಿಕ್ಕಿದ್ದೆ, ಒಂದು ನನಗೆ ಗೊತ್ತಾಗಿದ್ದೆ ಅವರಿಂದ ಅಂತ ನಾನು ಹೇಳಬೇಕು. ಹೇಳ್ತಾರೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ, ಆದರೆ ಇವರು ಏನಿದೆ ತುಂಬ ಖುಷಿ ಆಗುತ್ತೆ. ರಾಹುಲ್ ನಿನಗೆ ತುಂಬ ಥ್ಯಾಂಕ್ಸ್, ರಾಹುಲ್ ನನ್ನ ತಮ್ಮ, ಮತ್ತು ಇನ್ನೊಬ್ಬರು ರಾಹುಲ್, ಇಬ್ಬರಿಗೂ ಕೂಡ ಥ್ಯಾಂಕ್ಸ್.
ಮತ್ತೆ ಇನ್ನು ಹೆಚ್ಚಾಗಿ ಮಾತಾಡ್ಬೇಕಂತ ಅನಿಸ್ತಾ ಇದೆ. ಮಾತಾಡೋಣ, ನಿಮ್ಮ ಮುಂದಿಗೆ ಬರ್ತೀವಿ ನಾವು, ನಿಮ್ಮ ಜೊತೆಗೆ ಬರ್ತೀವಿ ಆದಷ್ಟು ಮುಂದಿನ ವಾರದಲ್ಲಿ ಅಥವಾ ಇದೇ ವಾರದಲ್ಲಿ ಬರ್ತೀವಿ. ನಮ್ಮ ಟ್ರೈಲರ್ ಹೇಗಿತ್ತು ರಿವ್ಯೂನ ತಿಳ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಬರ್ತೀವಿ. ನಮ್ಮ ತಂಡ, ನನ್ನ ಫ್ರೆಂಡ್ಸು ಮತ್ತೆ ನಾನು, ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡ್ತಾರೆ. ಇನ್ನೊಂದು ವಿಷಯ ಹೇಳಬೇಕು, ಮರ್ತಿದ್ದೆ, ನಮ್ಮ ಡೈರೆಕ್ಟರ್ ಬಗ್ಗೆ. ಅವ್ರ ಡೈರೆಕ್ಟರ್ದು ಏನು ವಿಷನ್ ಏನಿದೆ ಅಲ್ವಾ, ಅದು ಒಂಥರ ನೆಕ್ಸ್ಟ್ ಲೆವೆಲ್. ಆಗಿನ ಕಾಲದಲ್ಲಿ ಶಂಕರ್ ನಾಗ್ ಅವ್ರ ವಿಷನ್ ಹೇಗಿತ್ತು, ಈ ಶಂಕರ್ ನಾಗ್ ಅವ್ರ ವಿಷನ್ ಕೂಡ ಅದೇ ರೀತಿ. ನಾನು ಕೆಲ ಅವರೊಂದು ಧ್ರುವ ಥ್ರೀಸಿಕ್ಸ್ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದಿನ್ನು ನಡೀತಾ ಇದೆ, ಶೂಟಿಂಗ್ ನಡೀತಾ ಇದೆ ಅವ್ರಿಗೂ. ಅದರಲ್ಲಿ ಅವರ ಒಂದು ಥಾಟ್ ಇದೆ ಅಲ್ಲ, ಹಾಲಿವುಡ್ ರೇಂಜಿಗಿದೆ. ಏನಪ್ಪಾ ಹೀಗೆ ಹೇಳ್ತಾ ಇದ್ದೆ ಅನ್ಬೋದು, ಯಾಕಂದ್ರೆ ನಾನೊಬ್ಬ ಆಡಿಯನ್ ಆಗಿ ನೋಡಿದ್ದೀನಿ ಅದೊಂದು ಟುಮಾರೋ ಲ್ಯಾಂಡು, ಇನ್ಸ್ಟಾಟೆಲ್ಲರು, ಆ ರೀತಿ ಇದೆ. ಕನ್ನಡದವರು ಹಾಲಿವುಡ್ ರೇಂಜ್ಗೆ ವಿತ್ ಎಮೋಷನ್, ವಿತ್ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟಲ್ಲಿ ತೋರಿಸ್ತಾ ಇದ್ದಾರೆ. ಅದು ಕೂಡ ತುಂಬ ಅದ್ಭುತವಾಗಿ ಬರ್ತಾ ಇದೆ, ವಿ ಎಫ್ ಎಕ್ಸ್ ಕೆಲಸ ನಡೀತಾ ಇದೆ. ನನ್ನ ಪ್ರಕಾರ ಅದು ಅಷ್ಟು ರೀಚ್ ಆಗುತ್ತೆ, ನೀವು ಅವ್ರನ್ನ ಫಾಲೋ ಮಾಡಿ. ಆ ನಮ್ಮ ಡೈರೆಕ್ಟರ್ ಏನಿದ್ದಾರೆ, ಒಂದು ಅವ್ರದ್ದೊಂದು ಕೊಡುಗೆ ಅಂತಲೇ ಹೇಳಬೇಕು ಒಂದು ಸಿನಿಮಾ ರಂಗಕ್ಕೆ. ಹತ್ರದಲ್ಲೇ ಬರುತ್ತೆ, ಮುಂದಿನ ವರ್ಷ ಖಂಡಿತ ಅನ್ಕೊಂಡಿದ್ದೀನಿ, ಮುಂದಿನ ವರ್ಷ ಬಂದೇ ಬರುತ್ತೆ ಅಂತ. ಬಟ್ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಒಂದು ಸಿನಿಮಾದ ಬಗ್ಗೆ ಅವರೊಂದು ವಿಷನ್ ಇದೆ ಅಲ್ಲ, ಆ ವಿಷನ್ನು ಒಂದು ಏನೇ ಅಂತಂದ್ರೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಂಡ್ ಥ್ಯಾಂಕ್ಸ್ ಯಾರ್ಯಾರು ಮತ್ತೆ ಇನ್ನೊಮ್ಮೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ, ಎಲ್ಲರಿಗೂ ಗುಡ್ ನೈಟ್ ಹೇಳ್ತೀನಿ. ಲವ್ ಯು.